ಹೊಳಿತಾ ಇದೆ ಭೂಮಿಕಾ ಹೇಗಿದ್ರೋ ಪಾತ್ರೆ ತೊಳೆಯಕ್ಕೆ ಕೂತಿದ್ಯಾ ಒಂದು ನಿಮಿಷ ಇರು ಮನೆಯಲ್ಲಿರೋ ಹಳೆ ಪಾತ್ರೆಗಳನ್ನೆಲ್ಲ ತಂದು ಹಾಕ್ಬಿಡ್ತೀನಿ ಒಟ್ಟಿಗೆ ತೊಳೆದಿಟ್ಬಿಡುವಂತೆ ಏ ಮೋಚಿ ಬರೋ ಅಯ್ಯಾ ಸುಂದರಮ್ಮ ಈ ಮನೆಯಲ್ಲಿ ನನ್ನ ಹೆಂಡತಿ ಆ ಮೋಚಿ ಎಲ್ಲರೂ ಇದ್ದಾರೆ ಮೂರು ಹೊತ್ತು ಊಟದ್ದೇ ಧ್ಯಾನ ಕೆಲಸದ ಬಗ್ಗೆ ನಿಗುವೇ ಇಲ್ಲ ಆದರೆ ನೀ ಹಾಗಲ್ಲ ಬಿಡಮ್ಮ ಮೋಚಿ ಅಟ್ಟದ ಮೇಲಿರೋ ಪಾತ್ರೆಗಳನ್ನೆಲ್ಲ ತಂದು ಹಾಕಣ ನಮ್ಮ ಭೂಮಿಕಾ ಅದನ್ನೆಲ್ಲ ಪಳಪಳ ಅಂತ ಹೊಳೆಯೋ ಹಾಗೆ ತೊಳೆದಿಟ್ಬಿಡ್ತಾಳೆ ಬಾ ನೀನು ತೊಳೆಯಮ್ಮ ನಿಧಾನವೇ ಪ್ರಧಾನ ಅವಸರ ಬೇಡ ಹಾಗೆ ಏನಾದರೂ ಸಾಧ್ಯ ಆದರೆ ನಮ್ಮ ಮೋಚಿ ಮುಖವನ್ನು ಒಂದು ಸತಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಏನೇನೆಲ್ಲ ಕರ್ಮ ಅನ್ಬೋಸ್ಬಿಟ್ಟು ನಿಧಾನವೇ ಪ್ರಧಾನ ಕಣಮ್ಮ ಸರ್ ನಿಮ್ಮ ಜೊತೆ ಒಬ್ಬರು ಬಂದಿದ್ರಲ್ಲ ಅವರು ಬಾತ್ರೂಮ್ ಅಲ್ಲಿ ಬಿದ್ದಬಿಟ್ಟಿದ್ದಾರೆ ಸರ್ ಎಲ್ಲಿದ್ದಾರೆ ಅಲ್ಲೇ ಬಾತ್ರೂಮ್ ಅಲ್ಲಿ ಮೂವಿ ಕೊರೆ ಮೂವಿ ಕೊರೆ ಮೂವಿ ಕೊರೆ ಮೂವಿ ಕೊರೆ ಮಾತಾಡ್ರಿ ಮಾತಾಡ್ರಿ ಕಣ್ಬಿಡ್ರಿ ಮೂವಿ ಕೊರೆ ಬರೋಕ್ಕೂ ಮುಂಚೆ ಬಂದಿದ್ದವ್ರು ಇವಾಗ ಎಲ್ಲಿ ಹೋದರು ಓ ನಾನು ಬರೋದು ಅರ್ಧ ಗಂಟೆ ತಡ ಆಗುತ್ತೆ ಅಂತ ಆಚೆ ಕಡೆ ಎಲ್ಲರೂ ಸುತ್ತಾಡೋಕೆ ಹೋಗಿರ್ಬೋದಾ ಒಂದು ಫೋನ್ ಮಾಡ್ತೀನಿ ಬೇಡ ಯಾಕೆ ಡಿಸ್ಟರ್ಬ್ ಮಾಡೋದು ದೇವ್ರೆ ಇಷ್ಟು ರಾಶಿ ಪಾತ್ರೆ ತೊಳೆದು ಕೈಯೆಲ್ಲ ನೋವು ಬಂದ್ಬಿಡ್ತು ಈ ಮನೆ ಒಳಗಡೆ ಹೋಗಿ ಮೃದಯ ಪುಕ್ಕ 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 ಅನ್ನತ್ತೆ ಮತ್ತಿನ್ನೇನು ಕೆಲಸ ಕೊಡ್ತಾಳಮ್ಮ ಇಲ್ಲೇ ಇರ್ತೀನಿ ನಾನಂತೂ ಇದನ್ನ ಮಾಡೋಕೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾಗಿತ್ತ ಹೂ ಈಗ ಆರಾಮ ಅನ್ನಿಸ್ತಿದಪ್ಪ ಭೂಮಿಕಾ ಹೆಸರು ಹೇಳ್ಕೊಂಡು ನಮ್ಮ ಕಣ್ಣಿಗೆ ಮೋಸ ಮಾಡಕ್ಕೆ ಬಂದಿದ್ಯಾ ಅಲ್ವಾ ನಿಂಗೆ ಕಾಟ ಕೊಡೋ ಕಾರ್ಯಕ್ರಮ ಈಗ ಈಗ ಶುರು ಆಗ್ತಿದೆ ಅಷ್ಟೇ ಕಣೆ ಭೂಮಿಕಾ ತುಂಬಾ ಸುಸ್ತಾಗ್ಬಿಟ್ಟಿದ್ಯಲ್ಲ ತಾಯಿ ಹೋಗ್ಲಿ ಬಿಡು ಪಾತ್ರ ಕೆಲಸ ಎಲ್ಲ ಮುಗಿಸಿದ್ಯಲ್ಲ ನಾನಾಗಿದ್ದಿದ್ರೆ ಅಷ್ಟು ಪಾತ್ರ ತೊಳೆಯೋದಕ್ಕೆ ನಾಲ್ಕು ದಿನ ಟೈಮ್ ತಗೊಳ್ತಾ ಇದ್ದೆ ತುಂಬಾ ಸುಸ್ತಾಗಿದೆ ಅನ್ಸುತ್ತೆ ಪಾಪ ಮೋಚಿ ಏ ಮೋಚಿ ಎಲ್ಲಿರ್ ತಗೊಂಡ್ ಬರೋ ಓ 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
ಹಚ್ಚಿ ಅಣ್ಣ, ಬೇಗ ತಗೊಂಡ್ ಬನ್ನಿ. ಎರಡು ಎಳ್ನೀರ್ ತಂದ್ರೆ ಅಣ್ಣ, ಬನ್ನಿ ಕೊಡಿ ಅಣ್ಣ. ಮೋಚಿ ತುಂಬಾ ಸಿಹಿಯಾಗಿದೆ ತಗೋ ಅಣ್ಣ, ಕೊಡಿ ಅಣ್ಣ. ನಮ್ಮ ತೋಟದ ಎಳ್ನೀರಲ್ವೇನೋ ಸೈಜಲ್ಲೇ ಗೊತ್ತಾಗುತ್ತೆ ಕಣು. ನಮ್ಮಪ್ಪ ಹಾಕಿದ ಎಳ್ನೀರಿನ ಮರಗಳು ಕಾಲ ಕಾಲಕ್ಕೆ ಫಲ ಕೊಡ್ತಾನೇ ಇರ್ತವೆ. ಅಮೃತ ಅಮೃತ, ಹೊಟ್ಟೆಗೆ ಹೋಗ್ತಾ ಇದ್ದಾಗೆ ಹೊಟ್ಟೆಯಲ್ಲಿರೋ ನೋವು ಸಂಕಟ ಎಲ್ಲ ನಿವಾರಣೆ ಆಗಿ ಹೋಗ್ಬಿಡ್ತು. ಮೋಜಣ್ಣ ಇನ್ನೊಂದು ತಗೊಂಡ್ ಬನ್ನಿ. ಎರಡೇಳಿದ್ದು. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಿವ ನೀನು. ಲೇ ಇಬ್ರಿಗೂ ಒಂದೊಂದು ಕೊಟ್ಬಿಟ್ಟು ಪಾಪ, ಅವಳೇನು ಮಾಡಿದ್ಲೋ ಪಾಪ. ಹೋಗ್ಲಿ ಬಿಡಮ್ಮ, ಹೊಟ್ಟೆ ಹಸಿದಾಗ ಎಳ್ನೀರು ಕುಡಿಬಾರ್ದು. ಅದು ಹೊಟ್ಟೆ ಹಸುವಿಗೆ ಎಳ್ಳು ನೀರು ಎರಡೂ ಬಿಟ್ಟಂಗಾಗತ್ತೆ. ಒಂದು ಕೆಲಸ ಮಾಡು, ಅಡುಗೆ ಮನೆಯಲ್ಲಿ ಸಾಕಷ್ಟು ಊಟ ಖಾಲಿ ಬಿದ್ದಿರ್ಬೇಕಲ್ವೇನೆ, ಅದನ್ನ ಊಟ ಮಾಡು. ನಾವು ಎಪ್ಪ ಹಾಕಿದ ಎಳ್ನೀರು ಕೊಂಡು ಮರಕಣಿಯ ಬಿಡಬಾರ್ದು. ಹಾಗಲ್ಲ ಸುಮ್ ಸುಮ್ಮನೆ ಅಯ್ಯ. ಅಲೇ ನಂಗೂ ನಿದ್ದೆ ಬರ್ತಾ ಇದೆ ಭೂಮಿಕಾ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ಒಳಗಡೆ ಹೋಗಿ ಚೆನ್ನಾಗಿ ಊಟ ಮಾಡು. ಊಟ ಮಾಡು 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 ಮಾಡೋರು ಅಂತ ಏನ್ ರಾಶಿ ರಾಶಿ ಇಟ್ಟಿದ್ದಾರೆ ಅಡಿಗೆ ಮನೇಲಿ ಅವರು. ಇವಾಗ ಅದನ್ನ ತಿಂದು ತೇಗಿರೋದೆಲ್ಲ ತೋಳದಲ್ಲಿ ಇಟ್ಟು ಬಂದಿದ್ದೀನಿ, ಹೋಗಿ ಊಟ ಮಾಡ್ಬೇಕಂತ ನಾನು. ಎಳ್ಳರು ಕೊಡ್ತು ಇದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಗಿತ್ತಲ್ಲ. ಆಕಾಶ್ ಮನೆ ಬಂದು ಹೋದಲ್ವಾ? ಹೌದು. ಇಂಥ ದರಿದ್ರದ ಆಟ ಹೆಚ್ಚು ದಿನ ನಡೆಯೋದಿಲ್ಲ ಅಂತ ಇದರಿಂದ ಅರ್ಥ ಆಯ್ತು ತಾನೆ. ನೋಡಿರತ್ರಿ, ಸತ್ಯ ಇವತ್ತಲ್ಲ ನಾಳೆ ಎಲ್ರಿಗೂ ಅರ್ಥ ಆಗಿ ಆಗತ್ತೆ. ಅವತ್ತು ಭೂಮಿಕ ಬದುಕು ಹಾಳಾಗಿರುತ್ತೆ. ನೀವು ದೇವಿಕಾಗೆ ಸಪೋರ್ಟ್ ಮಾಡಿದ್ರೆ ಏನೋ ಕಾರಣಕ್ಕೆ ಜೈಲ್ ಸೇರಿರ್ತೀರ. ಇದರಿಂದ ಏನು ಸಾಧಿಸ್ದಾಗುತ್ತೆ ಹೇಳಿ? ನಾಲ್ಕು ಜನರ ಸಂತೋಷಕ್ಕೆ ನಾವು ಕಾರಣ ಆಗದೇ ಇದ್ರು, ಒಬ್ಬರು ಕಣ್ಣೀರಿಗೆ ನಾವು ಕಾರಣ ಆಗಬಾರ್ದು ಅಲ್ಲಿ ಬರ್ತೀವ್ರೆ. ಇಷ್ಟಕ್ಕೂ ನಿಮಗೆ ಭೂಮಿಕಾ ಬಗ್ಗೆ ಗೊತ್ತಾ? ಅವಳ ಒಳ್ಳೆತನದ ಬಗ್ಗೆ ದೇವಿಕೆ ಹೇಳಿರೋದಕ್ಕೆ ಚಾನ್ಸೇ ಇಲ್ಲ ಬಿಡಿ. ತನ್ನಿಂದಾಗಿ ಯಾರಿಗೂ ನೋವಾಗಬಾರ್ದು, ಜೀವನದಲ್ಲಿ ಇನ್ನೊಬ್ಬರು ಸಂತೋಷಕ್ಕೆ ಬದುಕ್ತಾ ಹೋಗಬೇಕು ಅಂತ ಬದುಕ್ತಾ ಇರೋಳು ಭೂಮಿಕಾ. ಈ ಮನೆಗೆ, ಈ ಮನೆಯವ್ರಿಗೆ, ನನ್ನ ಮಗುಗೆ, ದೇವಿಕಾಗೆ, ಎಲ್ಲರೂ ಪಾಲ್ಗೂ ದೇವರಾಗಿದ್ದಾಳೆ. ಅಂಥ ಭೂಮಿಕಾ ಜೀವನ ಹಾಳು ಮಾಡಿದ್ವಿ ಎಷ್ಟು ಸರಿ, ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ವಿ ಎಷ್ಟು ಸರಿ. ಒಳ್ಳೆ ಕೆಲಸಕ್ಕೆ ನನ್ನಿಂದ ಆದಷ್ಟು ದುಡ್ಡು ಕೊಡ್ತೇನೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರತಿಯವರೇ, ಕೆಟ್ಟದ್ದು ಮಾಡೋದ್ರಿಂದ ನಿಮಗೆ ಜೈಲ್ವಾಸ ಸಿಗುತ್ತೆ, ಅದೇ ಒಳ್ಳೇದು ಮಾಡೋಕ್ಕೆ ನಾನು ಸಹಾಯ ಮಾಡೋದ್ರಿಂದ ನಿಮಗೆ ಪುಣ್ಯ ಸಿಗುತ್ತೆ. ಹೀಗೆ ನೀವು ನನ್ನ ಸಹಾಯ ಮಾಡಿದ್ರೆ ಮುಂದೆ ಜೀವನದಲ್ಲಿ ನಿಮ್ಗೆ ಇನ್ಯಾರಾದರೂ ಸಹಾಯ ಮಾಡ್ತಾರೆ. ಪ್ಲೀಸ್ ಯೋಚನೆ ಮಾಡಿ. ಒಂದ್ಸಲ ಫೋನ್ ಮಾಡೋಣ.
ಯಾಕೆ ತಲ ನನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತಾ ಇಷ್ಟಕ್ಕೂ ಇವರು ನನ್ನ ಮೀಟ್ ಮಾಡಕ್ಕೆ ಬಂದವರು ಎಲ್ಲಿ ಹೋದ್ರು ನಾನು ಒಂದ್ಸಲ ಫೋನ್ ಮಾಡೋಣ ಗರ ಬೀಳುತ್ತೆ ಗರ ಬೀಳಿಲ್ಲ ಗರ ಬಡದೊಳ ಬಂದ್ಲು ಏನಮ್ಮ ಇಷ್ಟು ಬೇಗ ಊಟ ಆಗೋಯ್ತಾ ಸಿಕ್ಕಾಪಟ್ಟೆ ಫಾಸ್ಟ್ 20-20 ಮ್ಯಾಚ್ ತರ ನೀನು ಇಲ್ಲ ಮಾವ ಅಡುಗೆ ಮನೆಗೆ ಹೋಗಿದ್ದೆ ಅದರಲ್ಲಿ ಏನು ತಿನ್ನಕ್ಕಿಲ್ಲ ಅಯ್ಯೋ ಹೌದಾ ಏನೂ ಇರಲಿಲ್ವಾ ಏನೇ ತರ ಅಡುಗೆ ಮನೆಯಲ್ಲಿ ಏನೂ ಇರಲಿಲ್ವಾ ಅಯ್ಯೋ ನಾ ಮಾಡಿದ್ದ ಅಡುಗೆ ಇರಲಿಲ್ಲ ರೀ ಆದ್ರೆ ಇವಳಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದೆಲ್ಲ ಅಡುಗೆ ಮನೆಯಲ್ಲಿ ಇತ್ತು ಭೂಮಿಕಾ ನಾನು ನಿಮ್ಮ ಮಾವ ಹೊಟ್ಟೆ ತುಂಬ ಊಟ ಮಾಡಿಬಿಟ್ವಲ್ಲ ಮಾಡಿದ ಅಡುಗೆ ಎಲ್ಲ ಮುಗಿದೋಗಿತ್ತು ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನು ಅಂತ ಹೇಳಿದೆ ಅಲ್ಲೇ ಅವಳು ಅಷ್ಟೊಂದೆಲ್ಲ ಪಾತ್ರ ತೊಳಿತಿದ್ದಾಗ ನೀನು ಹೋಗ್ಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ಅಡುಗೆ ಅವಳಿಗೋಸ್ಕರ ಮಾಡ್ಬೋದಾಗಿತ್ತಲ್ಲೇ ಅಲ್ಲ ರೀ ಸೊಸೆ ಮನೆಗೆ ಬಂದಿರುವಾಗ ನಾನು ಅಡುಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಅದು ಹೇಗಾಗುತ್ತೆ ನೀನೇ ಹೋಗಿ ಮಾಡ್ಕೊಂಡು ತಿನ್ನಮ್ಮ ನಮ್ಮ ನಾಟಕದ ಪ್ರಥಮ ದೃಶ್ಯಕ್ಕೆ ಅವಳು ತುಂಬಿ ಬಾಗೋಗ್ಬಿಟ್ಟಿದ್ದಾಳೆ ಕ್ಲೈಮ್ಯಾಕ್ಸಿಗೆ ಬರೋ ಅಷ್ಟೊಳಗೆ ಸತ್ತೇ ಹೋಗ್ಬಿಟ್ಟಿರ್ತಾಳೆ ನನ್ನ ಮಗನ ಸಾಯಿಸ್ತವಳು ಅವಳು ಸಾಯಿ ಅಂದ್ರೆ ಭೂಮಿಕಾ ನೀನ್ ಬಾತ್ರೂಮ್ ಅಲ್ಲಿ ಬಿದ್ದೆ ಹೋಗಿದ್ದ ಹ್ಞೂ ಅಕ್ಕ ನಾನು ನೋಡಿದಾಗ ಗಾಬರಿ ಆಗೋಯ್ತು ಅಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡೋದ ಗೊತ್ತಾಯ್ತು ಈ ಮಹಾರಾಣಿ ಡಾಕ್ಟರ್ ಕೊಟ್ಟಿದ್ದ ಮಾತ್ರೆಗಳನ್ನ ನೆನ್ನೆಯಿಂದ ತಗೊಂಡೇ ಇಲ್ಲ ಅಂತ ಸರಿಯಾದ ಸಮಯಕ್ಕೆ ಮಾತ್ರೆ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ತಲೆ ಸುತ್ತ ಬಂದು ಬಿದ್ದಿದ್ದಾರೆ ಅಲ್ರಿ ಭೂಮಿ ಕೊರೆ ಒಂದಿನ ಟ್ಯಾಬ್ಲೆಟ್ ಮಿಸ್ ಆಗ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ ನಿಮ್ಗೇನು ಮಾತ್ರೆ ತಿನ್ಸಕ್ಕೆ ನಾವೇನು ನೀವೇನು ಚಿಕ್ಕ ಹುಡುಗರ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಇದನ್ನಲ್ಲ ಈಗ ನಿಮ್ಮ ಅಪ್ಪಣೆ ಆಯ್ತಲ್ಲ ಇನ್ನೊಂದೇ ತಿದ್ಕೋತೀನಿ ಏನಮ್ಮ ಇವರು ನನ್ನ ಬೈತಾರೆ ನಕ್ಕೊಂಡು ಹೋಗ್ತಾ ಇದಾರಲ್ಲ ಇನ್ನೇನೋ ಮತ್ತೆ ನೀನು ಹೇಳ್ತಿರೋದು ಹೆಂಗಿತ್ತು ಗೊತ್ತಾ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಾತೇ ಆಡ್ಸಲ್ಲ ಅಂತಾರಲ್ಲ ಆ ರೀತಿ ಇತ್ತು ಅದಕ್ಕೆ ನಗದೆ ಇನ್ನೇನು ಮಾಡ್ತಾಳೆ ಹಾಗಂತ ನೀನೇನು ಯೋಚನೆ ಮಾಡಬೇಡ ಬ್ರದರ್ ಈ ಪ್ರೀತಿ ಅಂದ್ರೆ ನಗು ಅಳು ಎರಡು ಫೇಸ್ ಇರೋ ಕಾಯಿನ್ ತರ ಈಗ ನಗು ಅನ್ನೋ ಫೇಸ್ ನ ನೀನ್ ನೋಡ್ತಿದ್ಯಾ ನೆಕ್ಸ್ಟ್ ಅಳು ಅನ್ನೋ ಫೇಸ್ ನ ನಾವೆಲ್ಲ ನೋಡ್ಬೇಕಾಗತ್ತೆ ನೋ ಚಾನ್ಸ್ ಆ ಚಾನ್ಸ್ ನಿಮಗೆಲ್ಲ ಸಿಗಲ್ಲ ಬಿಡಿ ಅಷ್ಟೊಂದು ಕಾನ್ಫಿಡೆನ್ಸ್ ಅಮ್ಮ ಎಲ್ಲರೂ ಪ್ರೀತಿ ಶುರುವಾಗೋದು ಸಂತೋಷದಿಂದ ಎಂಡ್ ಆಗೋದು ದುಃಖದಿಂದ ಅದ್ರ ಮಧ್ಯೆ ನೋವು ನಲವಿನ ಸಂಕಟ ಅಷ್ಟೇ ಆದ್ರೆ ನನ್ನ ಪ್ರೀತಿ ಆಗಲ್ವಲ್ಲ ನನ್ನ ಪ್ರೀತಿ ಸ್ಟಾರ್ಟ್ ಆಗಿದ್ದು ಕಣ್ಣೀರಿಂದ ಎಂಡ್ ಆಗೋದು ಸಂತೋಷದಿಂದ ಅದ್ರ ಮಧ್ಯೆ ನೋವಿನ ಅಳು ಇಲ್ಲ ಬರೀ ಸಂತೋಷದ ನಗುನೇ ಅಲ್ಲ ಬರೀ ನಗ್ತಾನೆ ಇದ್ರೆ ಅದು ಪ್ರೀತಿ ಅನ್ಸಲ್ಲ ಕಣೋ ನಗುವಿನ ಹೊಟ್ಟೆಲಿ ಒಂದ್ ತೊಟ್ಟಾದ್ರೂ ಕಣ್ಣೀರಿಲ್ಲ ಅಂದ್ರೆ ಆ ಪ್ರೀತಿಗೆ ಬೆಲೆನೇ ಇರಲ್ಲ ಅಮ್ಮ ತಾಯಿ ಬಿಟ್ಬಿಡು ನಿನ್ ಕೈ ಮುಗಿತೀನಿ ಪ್ರತಿಯೊಂದಕ್ಕೂ ನನ್ನನ್ನು ಅಳಿಸೋದಕ್ಕೆ ಬರಬೇಡ ನೀನು ನಿನ್ಗೆ ಅಳಿಸ್ಲಿ ಅಂದ್ರೆ ಸಮಾಧಾನ ಆಗಲ್ವಾ ಬೇಕಾದ್ರೆ ಸುಮ್ ಸುಮ್ಮನೆ ಹತ್ಬಿಡ್ತೀನಿ ಆದ್ರೆ ಪ್ರೀತಿ ವಿಚಾರ ಇಟ್ಕೊಂಡು ನಾನು ಅಳಲ್ಲ ಮೊಬೈಲ್ ಹಲೋ ಅರ್ಜುನ್ ತುಂಬ ಹೊತ್ತಿಂದ ನಿಮ್ಮ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀನಿ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಇಲ್ಲ ಆಕಾಶ್ ನೀವು ಕಾಲ್ ಮಾಡಿದಾಗ ನೋಡ್ತಾ ಇದ್ದೆ ಆದರೆ ಮಾತಾಡೋ ಪರಿಸ್ಥಿತಿಲಿ ನಾನಿಲ್ಲ ಯಾಕೆಂದರೆ ಗಾಡ್ ಅರ್ಜುನ್ ಈಗ ನಿಮ್ಮ ಹುಡುಗಿ ಹೇಗಿದ್ದಾರೆ ಈಗ ಓಕೆ ಅವರು ನಗ್ತಾ ನನ್ನ ನಗು ಹಾಗೆ ಮಾಡ್ತಾ ಇದ್ದಾರೆ ಅಲ್ಲ ಅರ್ಜುನ್ ವಿಷಯ ಇಷ್ಟು ಸೀರಿಯಸ್ ಆಗಿದೆ ಹೀಗಿರುವಾಗ ನೀವು ನಗ್ತಾ ಇದ್ದೀರಲ್ಲ ಆಕಾಶ್ ನಗುಗೆ ಪ್ರೀತಿನ ಗೆಲ್ಲೋ ಶಕ್ತಿ ಹೇಗಿದೆಯೋ ಹಾಗೆ ನೋವುನ್ ಕೊಲ್ಲೋ ಶಕ್ತಿ ಇದೆ
ಪ್ರೀತಿಗೆ ಅಂತ ಅದ್ಭುತವಾದ ಶಕ್ತಿ ಇರುವಾಗ ಪ್ಲೀಸ್ ಅರ್ಜುನ್ ಪ್ರೀತಿ ನನ್ನ ಪಾಲಿಗೆ ನೆಮ್ಮದಿಗಳನ್ನ ಸಾಯಿಸೋ ಒಂದು ಭಾವನೆ ಅಷ್ಟೇ ಅದನ್ನ ಬೇರೆಯವರ ಬಾಯಲ್ಲಿ ಬೇರೆ ರೀತಿಯಲ್ಲಿ ಕೇಳಿಸ್ಕೊಂಡ ಮಾತ್ರಕ್ಕೆ ನಾನು ಬದಲಾಗಲ್ಲ ಯಾರು ಪ್ರೀತಿನ ತಲೆ ಮೇಲೆ ಹೊತ್ತುಕೊಂಡು ತಿರುಗ್ತಾ ಇರ್ತಾರೋ ಅವರು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ನನ್ನ ಬಗ್ಗೆ ಹಾಗೆ ಹೇಳ್ತಿದ್ದೀರಾ ಇಲ್ಲ ಅರ್ಜುನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಪ್ರೀತಿ ಜೀವನದ ಒಂದು ಭಾಗ ಆಗಿರಬೇಕಷ್ಟೇ ಪ್ರೀತಿನೇ ಜೀವನ ಆಗಬಾರದು ನಿಮ್ಮ ಮಾತಿನ ಹಿಂದೆ ಸೋತ ಒಂದು ಪ್ರೀತಿ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ನೀವು ಯಾಕೆ ನಿಮ್ಮ ನೋವನ್ನು ಹಂಚಿಕೊಳ್ಳಬಾರದು ಬರೀ ಸಂತೋಷನ ಹಂಚಿಕೊಳ್ಳೋದು ಅಷ್ಟೇ ನನ್ನ ಅಭ್ಯಾಸ ಅರ್ಜುನ್ ನೋವನ್ನಲ್ಲ ಅದು ನನಗೇ ಇರಲಿ ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಬಾಯ್ ಮನೆಗೆ ಮನಸ್ಸಿಗೆ ಬೆಂಕಿ ಇಟ್ಟು ತಣ್ಣು ಕೂತಿರೋ ಕತೆ ಹೇಳಬೇಕಂತೆ ಯಾಕ್ರತ್ತಮ್ಮ ಹಾಗೆ ನೋಡ್ತಾ ಇದ್ದೀರಾ ನೀನ್ ಅಕ್ತಾ ಇರೋದನ್ನೇ ನೋಡ್ತಾ ಇದ್ದೀನಮ್ಮ ಯಾಕೆ ಇದುವರೆಗೂ ನಾನು ಅಕ್ಕಿರೋದನ್ನ ನೀವು ನೋಡೇ ಇಲ್ವಾ ಇದುವರೆಗೂ ನೀನು ಬೇರೆಯವ್ರಿಗೋಸ್ಕರ ನಗ್ತಾ ಇದೆ ಆದ್ರೆ ಇದೇ ಮೊದಲನೇ ಸಲ ನೀನು ನಿನಗೋಸ್ಕರ ನಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಹೌದು ರತ್ನಮ್ಮ ಇವತ್ತು ನಾನು ಮನಸ್ಪೂರ್ತಿಯಾಗಿ ನಗ್ತಾ ಇದ್ದೀನಿ ಅದಕ್ಕೆ ಕಾರಣ ಅರ್ಜುನ್ ನಾನು ಇದುವರೆಗೂ ಅನುಭವಿಸಿದ ಕಷ್ಟ ಬೆಟ್ಟ ಅಂತ ಅಂದ್ಕೊಂಡ್ರೆ ಈಗ ತಲೆ ಸುತ್ತ ಬಿದ್ದಿದ್ನಲ್ಲ ಅದು ಸಾಸಿವೆ ಕಾಳಷ್ಟು ಮಾತ್ರ ನನಗೇನು ಆಗಿಲ್ಲ ಅಂದರೂ ಎತ್ಕೊಂಡು ಹೋಗಿ ನನ್ನ ಕಾರಲ್ಲಿ ಕೂರ್ಸೋಕ್ಕೆ ನಾನೇನು ಚಿಕ್ಕ ಮಗುನ ಹೇಳಿ ಆಮೇಲೆ ಡಾಕ್ಟ್ರ್ ಹತ್ರ ಭೂಮಿಗಾಗೆ ನೋವಾಗೋ ಥರ ಇಂಜೆಕ್ಷನ್ ಕೊಡಬೇಡಿ ಅಂದರೆ ನನಗೆ ನಗು ಬರದೇ ಇರತ್ತಾ ನೀವೇ ಹೇಳಿ ಇಲ್ಲ ಭೂಮಿಕಾ ಅರ್ಜುನ್ ಹುಚ್ಚು ಮಾತುಗಳ ಹಿಂದೆ ನಿನ್ನ ಹಚ್ಕೊಂಡಿರೋ ಪ್ರೀತಿ ಮಾತ್ರ ಇದೆ ನಡೆದ್ರೆ ಎಲ್ಲಿ ನಿನ್ನ ಕಾಲು ಸವಿಯುತ್ತೋ ಅನ್ನೋ ಒದ್ದಾಟ ಇದೆ ನಿನಗೆ ನೋವಾದರೆ ತನ್ನ ಮನಸ್ಸು ಎಲ್ಲಿ ಕಣ್ಣೀರು ಹಾಕುತ್ತೋ ಅನ್ನೋ ಭಾವನೆ ಇದೆ ಇದೆಲ್ಲ ಒಂದು ತಾಯಿಗೆ ಮಗು ಮೇಲೆ ಬರುವಂಥ ಪ್ರೀತಿ ಅಂಥದ್ದೇ ಪ್ರೀತಿ ಅರ್ಜುನ್ಗೆ ನಿನ್ನ ಮೇಲಿದೆ ಅಂದರೆ ಅಂಥ ಅರ್ಜುನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ ಅಂಗೈಲಿಟ್ಟು ಪ್ರೀತಿಸೋಣ ಕಾಯೋ ತಾಕತ್ತಿರೋರು ಮಾತ್ರನೇ ಈ ರೀತಿಯೆಲ್ಲ ಪ್ರೀತಿಸೋದಿಕ್ಕೆ ಸಾಧ್ಯ ಭೂಮಿಕಾ